ನಮ್ಮ ಜೊತೆ ಮತ್ತೊಬ್ಬ ಗಣ್ಯ ವ್ಯಕ್ತಿ ಇದ್ದಾರೆ ಅವರು ಕಾಂತರಾಜು ಅಂತೇಳಿ ಕಾಂತರಾಜು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ನಮಸ್ಕಾರ ಎಲ್ಲರೂ ಅಂದ್ಕೊಳ್ತಾರೆ ಸಾಂಪ್ರದಾಯಿಕ ಕೃಷಿ ಮಾಡಿ ಏನೋ ಒಂದು ಲಾಭ ಮಾಡ್ಬೋದು ಅಂತೇಳಿ ಆದರೆ ಅದು ಆಗೋದಿಲ್ಲ ಆದರೆ ನಿಮ್ಮಂಗೆ ಥಾಟ್ ಮಾಡಿ ಲಕ್ಷ ಲಕ್ಷ ಸಂಪಾದನೆ ಮಾಡಬೇಕು ಅನ್ನೋ ವಿಚಾರಗಳು ಮಾರ್ಗದರ್ಶನಗಳು ಕೂಡ ನಿಮ್ಮಿಂದ ಅವಶ್ಯಕತೆ ಇದೆ ಅದರ ಬಗ್ಗೆ ಮಾತನಾಡ್ಸ್ತಾ ಹೋಗ್ತೀನಿ ಅವರೇ ಅದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ಒಂದು ಸಣ್ಣ ವೀಟ್ ಇದೆ ನೋಡ್ಕೊಂಡು ಬರೋಣ ಕಾಂತರಾಜು ಹಿರಿಯ ಪ್ರಗತಿಪರ ಕೃಷಿಕ ಹುಟ್ಟಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದಲ್ಲಿ ಪಿಯುಸಿವರೆಗೆ ವರೆಗೆ ವಿದ್ಯಾಭ್ಯಾಸ ಮಾಡಿದ ಕಾಂತರಾಜ್ ತದನಂತರ ಓದಿನ ಕಡೆಗೆ ಗಮನ ಹರಿಸದೆ ನೇರ ಕೃಷಿ ಭೂಮಿಗೆ ಧುಮುಕಿದ್ರು ಕೃಷಿ ಕ್ಷೇತ್ರಕ್ಕೆ ಕಾಲಿಟ್ಟ ನಂತರ ಸಾಕಷ್ಟು ವರ್ಷ ಸಾಂಪ್ರದಾಯಿಕ ಕೃಷಿಯಲ್ಲೇ ಜೀವನ ನಡೆಸತೊಡಗಿದ್ರು ಒಂದಷ್ಟು ವರ್ಷಗಳು ಕಳೆದ ನಂತರ ತಾನು ಮಾಡುತ್ತಿರುವ ಕೃಷಿ ಸಾಲಲ್ಲ ಆರ್ಥಿಕ ಪ್ರಗತಿ ಕಾಣಬೇಕಾದ್ರೆ ಇನ್ನೇನಾದ್ರೂ ಉಪಕೃಷಿ ಮಾಡಬೇಕು ಅಂತನ್ನಿಸತೊಡಗಿದೆ ಅದಾಗಲೇ ಅವರ ಹುಡುಕುಕೆ ಆರಂಭವಾಗಿದೆ ಆ ಸಮಯದಲ್ಲಿ ಸೌತ್ ಆಫ್ರಿಕನ್ ಮೂಲದ ಡಾರ್ಪರ್ ಬ್ರೀಡ್ ಇವರನ್ನ ಆಕರ್ಷಿಸಿದೆ ಒಂದು ಕ್ಷಣವೂ ವ್ಯರ್ಥ ಮಾಡದೆ ಈ ತಳಿ ಬಗ್ಗೆ ಆಳ ಅಗಲ ಇದ್ದ ಸಣ್ಣ ಕೊಟ್ಟಿಗೆಯಲ್ಲೇ ಸಾಕಣೆ ಆರಂಭ ಮಾಡಿದ್ರು ಪರಿಣಾಮ ನಾಲ್ಕು ತಿಂಗಳ ಸಣ್ಣ ಮರಿಗೆ ಲಕ್ಷ ಹೊತ್ತು ತರುವಂತಾಗಿದೆ ಅಲ್ಲಿಂದ ಜೀವನದಲ್ಲಿ ಮತ್ತೆ ಹಿಂದೆ ಸರಿಯದ ಕಾಂತರಾಜ್ ಕುರಿ ಕೊಬ್ಬಿದಷ್ಟು ಕುರಿಗಾರ ಕುಬೀರನಾಗ್ತಾನೆ ಅನ್ನೋ ಮಾತಿಗೆ ಜೀವ ತುಂಬಿದ್ದಾರೆ ಹೀಗೆ ಗೆದ್ದ ಇವರು ಇಂದು ಫ್ರೀಡಮ್ ಆಪ್ ನಲ್ಲಿ ಕುರಿ ಸಾಕಣೆ ಬಗ್ಗೆ ಮಾರ್ಗದರ್ಶನ ನೀಡಿ ಯುವ ಕೃಷಿಕರಿಗೆ ದಾರಿದೀಪವಾಗಿದ್ದಾರೆ ಕಾಂತರಾಜ್ ಅವರೇ ನಿಮ್ಮ ಈ ಒಂದು ಥಾಟ್ ಹೇಗೆ ಬಂತು ಓದಿದ್ದು ಪಿ ಯು ಸಿ ನಿಮಗೆ ಅಷ್ಟೊಂದು ಎಜುಕೇಷನ್ ಮೇಲೆ ಆಸಕ್ತಿ ಇರಲಿಲ್ಲ ಅದಾದ ಬಳಿಕ ಏನಾಯಿತು ನಮ್ಮದು ಹೊಟ್ಟು ಕುಟುಂಬದಲ್ಲಿ ಬೆಳೆದವ್ರು ನಾವು ಆಮೇಲೆ ಅದನ್ನು ನಾವು ಏನು ಮಾಡಿದ್ವಿ ಅಂದರೆ ನಮ್ಮ ಜಾಯಿಂಟ್ ಫ್ಯಾಮಿಲಿ ಅಂತ ಏನಿತ್ತು ಅದರಲ್ಲಿ ಬೆಳ್ಕೊಂಡು ಬಂದಿದ್ವಿ ನಮ್ಮ ತಂದೆ ಅನಕ್ಷರಸ್ಥರು ಅವರು ಕುರಿ ಸಾಕಾಣಿಕೆ ಮಾಡಿದರು ನಾಟಿ ಕುರಿ ಅಂತ ಸಾಕಾಣಿಕೆ ಮಾಡಿದರು ಅಲ್ಲಿಂದ ನಾವು ಈಚೆ ಬಂದು ರಾಮ್ಲೆಟ್ ಅಂತ ತಯಾರು ಮಾಡಿದ್ವಿ ಆ ಕ ನಾವು ಏನು ಮಾಡಿದ್ವಿ ಅಂದರೆ ಬೇರೆ ಕಡೆ ಎಲ್ಲ ಫಾಲೋ ಮಾಡ್ತಾಯಿದ್ವಿ ಏನು ಯಾಕೆ ಮಾಡಬೇಕು ಇದು ಏನು ಬೆಳವಣಿಗೆ ಆಗಬೇಕು ಅಂತೇಳಿ ನಾವು ಇನ್ನೊಂದು ಕಡೆ ಹೆಚ್ಚಿನ ಬೆಳವಣಿಗೆ ಎಲ್ಲಿ ಒಂದು ಹೆಸ್ರು ಮಾಡಬೇಕು ಅನ್ನೋದು ನಮ್ಮದು ನೀಟಾಗಿ ಅದನ್ನು ಕನ್ಫರ್ಮ್ ಮಾಡಿದ್ವಿ ಅದು ಏನಾಯ್ತು ಅಂದ್ರೆ ರ್ಯಾಮ್ಲೆಟ್ಕ ಶೂಟ್ ಆಗೋಂಥದ್ದು ಡಾರ್ಪರ್ ಅಂತೇಳಿ ನಮ್ಮಕ್ಕೆ ಎಲ್ಲ ಕಡೆನೂ ನಾವು ಸರ್ಚ್ ಮಾಡಿದಲ್ಲಿ ಅದು ಡಾರ್ಪರ್ಕ ನಾವು ರಾಮ್ಲೆಟ್ಕ ಡಾರ್ಪರ್ ಅಂತ ತಗೊಂಬಂದು ಅದನ್ನು ನಾವು ಕ್ರಾಸ್ ಮಾಡೋಕ್ಕೆ ಹೊರಟಿವಿ ಅದರಿಂದ ಒಂದು ಹದಿನಾಲ್ಕು ಮರಿ ಇದು ಮಾಡಿ ಡೆವಲಪ್ ಮಾಡಿ ಅದರಿಂದ ಸ್ವಲ್ಪ ಡೆವಲಪ್ ಮಾಡಿದಾಗ ಹಾಗೆ ಎಲ್ಲ ಇದು ಏನಪ್ಪ ಇಷ್ಟು ಬಂಡವಾಳ ಕೊಟ್ಬಿಟ್ಟು ತಗೊಂಬಿಟ್ಟವ್ರೆ ಇವರು ಏನಿದೆ ಸತ್ತೋದ್ರೆ ಏನು ಮಾಡೋದು ಇವರು ಇದನ್ನೇನು ಉಳಿಸ್ಕೊಳ್ಳೋಕ ಆತೈತೆ ಇದು ಬಂಡವಾಳ ಇಲ್ಲಿ ತರೋದು ಇದರದ ಈ ಬೆಲೆ ಯಾರು ಹೇಳೋದು ಇವರೆಲ್ಲ ಅಂತ ಹೇಳಿದರು ನಾವು ಆ್ಯಕ್ಚುಲಿ ಯಾರು ಜನ ಏನು ಮಾತಾಡ್ಕೊತಾರೆ ಬಿಡಿ ಜನ ಮಾತಾಡೋದು ನಮ್ಗೆ ಏನೈತೆ ನಾವು ಬೆಳವಣಿಗೆ ನಮ್ಮದು ನಮ್ಮ ಸಜೆಷನ್ ಏನಾಯಿತು ಅದಕ್ಕೆ ನಾವು ಕಾನ್ಫಿಡೆನ್ಸ್ ಆಗಿದ್ವಿ ಆ ಕಾನ್ಫಿಡೆನ್ಸ್ ಆದಾಗ ಏನು ಮಾಡಿದ್ರು ಅದನ್ನೇ ಡೆವಲಪ್ ಮಾಡಿದ್ವಿ ಆಮೇಲೆ ಹೆಣ್ಣೊಂದು ಎಂಟು ಗಂಡೊಂದು ಆರಿತ್ತು ಅದನ್ನು ನಮ್ಮ ಬಕ್ರೀದಬ್ಬ ತನಕ ಒಂದು ನೆಕ್ಸ್ಟ್ ವರ್ಷ ಬಕ್ರೀದ್ ಹಬ್ಬಕ್ಕೆ ಬೆಳವಣಿಗೆ ಮಾಡಿದ್ವಿ ಅದು ನೋಡೋದಕ್ಕೆ ಎಲ್ಲ ಕಡೆಯಿಂದ ಬೇರೆ ಕಡೆಯಿಂದ ಎಲ್ಲ ಬಂದರು ನಮ್ಮ ಮುಸ್ಲಿಮ್ಸ್ ಬಾಂಧವರು ಅವರು ಇವರು ಮೇಯ್ಸಿದ್ರು ಹೆಂಗೆ ಮೇಯಿಸಿವರು ನಡಿ ನೋಡೋಣ ಒಂದು ನೂರು ನೂರು ಇಪ್ಪತ್ತು ಕೆ ಜಿ ಮರಿಗಳೈತೆ ಅವ್ರ ಹತ್ರ ಹೆಂಗೈತೆ ಇದು ಡಾರ್ಪರ್ ಹೇಳ್ಬಿಟ್ಟು ನೋಡೋಕೆ ಬಂದರು ಹಾಗಾಗಿ ಒಂದು ವರ್ಷ ಮಾರ್ಕೆಟ್ಗೆ ಬಿಟ್ವಿ ಮಾರ್ಕೆಟಲ್ಲಿ ಅದು ಡೆವಲಪ್ ಆಯಿತು ಅಲ್ಲಿ ಒಂದು ನೇಮ ಆಯ್ತು ನಮ್ಮದು ನೇಮದಲ್ಲಿ ನಾವು ಇನ್ನು ಸ್ವಲ್ಪ ಡೆವಲಪ್ ಮಾಡೋದಕ್ಕೆ ಇನ್ನೊಂದು ಟಗರು ಚೇಂಜ್ ಮಾಡಿ ಇನ್ನೊಂದು ಸ ವರ್ಷ ಅದನ್ನು ಬೇರೆ ಚೇಂಜ್ ಮಾಡೋಕ್ಕೆ ಹೊರಟ್ವಿ ಅದರಲ್ಲಿ ನಾವು ಮಾರ ಬಜಾರಲ್ಲಿ ಹೊರಟಾಗ ಫೋಟೋಸು ಎಲ್ಲ ಅದನ್ನು ವೀಡಿಯೋಸು ಎಲ್ಲ ಮಾಡಿದರು ಸರಿ ಅಂದ ಆಗ ನಮ್ಮದು ಒಂದು ಖುಷಿ ಆಯಿತು ಅದರಲ್ಲಿ ಖುಷಿ ಆದಾಗ ನಾವು ಇನ್ನೂ ಸ್ವಲ್ಪ ಡೆವಲಪ್ ಮಾಡಬೇಕು ಇದನ್ನು ಸ್ವಲ್ಪ ಮಾರ್ಗದರ್ಶನವಾಗಿ ನಮ್ಮ ಕಡೆ ಎಲ್ಲ ನೋಡೋದಕ್ಕೆ ನಮ್ಮ ರಾಜ್ಯಾದ್ಯಂತ ಮಾಡಬೇಕು ಬೆಳಿಬೇಕು ನಾನು ರಾಜ್ಯ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಮಟ್ಟಕ್ಕೆ ನಾವು ಅದನ್ನು ಪ್ರೇರಣೆಯಾಗಿ ತಗೊಂಡ್ವಿ ಅದನ್ನು ತಕೊಂಡಾಗ ಇನ್ನೂ ಒಂದು ಟಗರ್ ತಗೊಂಬಂದು ಅದನ್ನು ಇನ್ನೂ ಬೆಳವಣಿಗೆ ಮಾಡಿದ್ವಿ ಆ ಪೆರಣಿ ಆದಾಗ ಜನಕ್ಕೆ ನಾವು ಇನ್ನು ಇದರಿಂದ ಸ್ವಲ್ಪ ಜನನೂ ನಾವು ಬೆಳೆಸ್ಕೊಬೇಕು ನಾವು ಡೆವಲಪ್ ಆಗಬೇಕು ಅನ್ನೋ ಮಟ್ಟಕ್ಕೆ ನಾವು ಹಂತ ಹಂತವಾಗಿ ಸ್ವಲ್ಪ ಡೆವಲಪ್ ಮಾಡಿದ್ವಿ ನಾವು ಹದಿನೈದು ಇದ್ದಿದ್ದು ಮೂವತ್ತು ಬಂದು ಮೂವತ್ತು ಬಂದಿದ್ದು ನೂರು ನೂರು ಮೂವತ್ತು ಮಾಡಿದ್ವಿ ಅದರಿಂದ ನಾವು ಮೂವತ್ತರಿಂದ ನಲ್ವತ್ತು ಲಕ್ಷ ಆದಾಯನೂ ಪಡಿತಾ ಇದ್ವಿ ವರ್ಷದಲ್ಲಿ ಅದರಿಂದ ನಾವು ಡೆವಲಪ್ ಆಗಿದ್ವಿ ಒಂದು ಬ್ಯಾಚು ತರ್ತಿರಲ್ಲ ನೀವು ನಿಮ್ಮ ಕುರಿ ಸಾಕೋದಕ್ಕೆ ಆ ಬ್ಯಾಚ್ ಎಷ್ಟು ದಿನದ ಮರಿ ಆಗಿರುತ್ತೆ ಸರ್ ಆ ಬ್ಯಾಚ್ ಅಂದೇನೇನಿಲ್ಲ ನಾವೀಗ ಒಂದು ಹೆಣ್ಣು ಕುರಿ ಈಗ ನಮ್ಮಲ್ಲಿ ಹದಿನೈದು ಇತ್ತು ಮೂವತ್ತು ಮಾಡಿದ್ವಿ ಗಂಡು ಮಾತ್ರ ಮರ್ಕಂಡು ಬಂದ್ವಿ ಹೆಣ್ಣು ಹಾಗೇ ಉಳಿಸ್ಕೊಂಬಂದ್ವಿ ಗಂಡು ಮಾತ್ರ ಚೇಂಜ್ ಮಾಡಿ ಜರ್ರೇಷನ್ ಚೇಂಜ್ ಹದಿನೆಂಟರಿಂದ ಇಪ್ಪತ್ತಿಂಗ್ ಜನ್ರೇಷನ್ ಚೇಂಜ್ ಮಾಡಬೇಕು ಬ್ಲಡ್ ಲೈನ್ ಒಂದಾಗದಿರ ಆಗ್ದಿರ ಆದರೆ ಚೇಂಜ್ ಮಾಡ್ತಾ ಬಂದ್ವಿ ಅದರಲ್ಲಿ ಇಂಪ್ರೂವ್ ಆಯಿತು ಇಂಪ್ರೂ ಆಗಿ ಈಗ ಹೆಣ್ಣು ಕುರಿ ಒಂದು ಎಪ್ಪತ್ತಿಂದ ಎಂಬತ್ತು ಕೊಳ್ತಿದ್ವಿ ಗಂಡು ಇಪ್ಪತ್ತೈತೆ ಬಂದ ಮರಿಗಳಿಗೆಲ್ಲ ಒಂದು ಲಕ್ಷ ನಲ್ವತ್ತೈವತ್ತು ಕೊಡ್ತಾ ಇದ್ವಿ ಈಗ ನಮ್ಮ ಹುಟ್ಟಿದ್ದು ನಮ್ಮ ಮನೇಲಿ ಮಾರ್ಕಾಡೋದು ಗಂಡು ಮಾತ್ರ ಚೇಂಜ್ ಮಾಡ್ಕೊತಾ ಇರ್ತೀವಿ ನಾವು ಎಂಟು ಒಂಬತ್ತು ವರ್ಷ ಆಯಿತು ಬಿಸ್ನೆಸ್ ಆರಂಭ ಮಾಡಿದಾಗ ನಿಮ್ಮ ಹತ್ರ ಎಷ್ಟು ಕುರಿ ಇತ್ತು ಇವತ್ತು ಎಷ್ಟು ಕುರಿಗಳದು ನಮ್ಮಲ್ಲಿ ಆರಂಭ ಮಾಡಿದಾಗ ಹದಿಮೂರು ಕುರಿ ಇತ್ತು ಒಂದು ಟಗರ್ ತಗೊಂಬಂದ್ವಿ ಡಾರ್ಪರ್ ಅಂತೇಳಿ ರ್ಯಾಂಬುಲೆಟ್ ಹದಿಮೂರು ಕುರಿ ಇತ್ತು ಒಂದು ಡಾರ್ಪರ್ನ ಮೆನ್ಷನ್ ಮಾಡಿ ತಗೊಂಬಂದ್ವಿ ಡಾರ್ಪರ್ ಏನಂದರೆ ಗಂಡು ಬಂದು ಎಂಬತ್ತು ಎಣ್ಣೆ ಬಂದು ಎಂಬತ್ತರಿಂದ ನೂರ ಇಪ್ಪತ್ತು ಕೆ ಜಿ ಇರ್ತೈತಿ ಗಂಡು ಬಂದು ನೂರ ಅರವತ್ತರಿಂದ ಇನ್ನೂರ ಐವತ್ತು ಕೆ ಜಿ ಬೆಳವಣಿಗೆ ಐತಿ ಅದರಿಂದ ಆ ಡೆವಲಪ್ ನೋಡಿ ನಾವು ಅದನ್ನು ಮೆನ್ಷನ್ ಮಾಡಿ ಅದರ ಅಭಿವೃದ್ಧಿ ಮಾಡೋಣ ಹೇಳ್ಬಿಟ್ಟು ಒಂದು ಇದಾಯಿತು ಪ್ಯಾಟ್ಲೆಸ್ ಅದು ಆಮೇಲೆ ರೋಗ ನಿರೋಧಕ ಶಕ್ತಿ ಅನ್ನೋದು ತುಂಬ ಇರ್ತೈತೆ ಅದರಲ್ಲಿ ಯಾವುದೇ ಕಾಯಿಲೆಗಳು ಅದರ ಅಡಚಣೆ ಹ್ಞೂ ಕಡೆಯದಾಗಿ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ ವೀಕ್ಷಕ ನಾವೇನಿಲ್ಲ ಸರ್ ಈಗ ನಮ್ಮಿಂದ ಇನ್ನೊಬ್ಬರು ಕಲಿಬೇಕು ಅನ್ನೋದು ನಮ್ಮಿಂದ ನೋಡೋಕ್ಕ ನಮ್ಮನ್ನು ನೋಡೋದಕ್ಕೆ ಬರಬೇಕು ನಾವು ಯಾರಂತ ಗೊತ್ತಾಗಬೇಕು ನಮ್ಮಿಂದ ಅವ್ರಿಗೂ ಒಂದು ಬೆಳವಣಿಗೆ ಅಭಿವೃದ್ಧಿ ಮಾಡ್ಕೊಳೋದಕ್ಕೆ ಒಂದು ಹೆಸರಾಗಬೇಕು ನಮ್ಮದು ಅವರು ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅನ್ನೋದು ನನ್ನ ಕಾನ್ಫಿಡೆನ್ಸ್ ನೀವು ಕುಬೇರಾಗಬೇಕಾ ಅವ್ರ ಥರ ನಿಮ್ಮ ಅವರ ರೀತಿಯಲ್ಲಿ ನಿಮ್ಮ ಮಾರ್ಗದರ್ಶನ ಅವಶ್ಯಕತೆ ಇದೆ ಎಲ್ರಿಗೂ ಕೂಡ ಹಾಗಾಗಿ ಅವರ ಮಾರ್ಗದರ್ಶನ ನಮ್ಮ ವೀಕ್ಷಕರಿಗೆ ಬೇಕು ಅಂತಂದರೆ ವೀಕ್ಷಕರೇನು ಮಾಡಬೇಕು ವೀಕ್ಷಕರಿಗೆ ತಗೊಂಡೋಗಿ ನಾವು ಹೇಳ್ತೀವಿ ಸರ್ ಅವ್ರಿಗೆ ವೀಕ್ಷಕರಿಗೆಲ್ಲೂ ಇಪ್ಪತ್ತು ಕುರಿ ಹತ್ತು ಕುರಿ ನಿಮ್ಮ ಡೆವಲಪ್ಮೆಂಟ್ ನಿಮ್ಮಲ್ಲಿ ಕೆಪಾಸಿಟಿ ಆದಷ್ಟು ಒಂದು ಗಂಡು ತಗೊಳ್ಳ್ರಿ ಅದನ್ನ ನೀವು ಡೆವಲಪ್ ಆಗ್ರಿ ನೋಡಿರಿ ಇಲ್ಲಿ ಸಜೆಷನ್ ಏನೈತೆ ಅಂತೇಳಿ ನಮ್ಮಲ್ಲಿ ಎಲ್ಲ ಬೇಕಾದರೂ ನಾವು ನಿಮ್ಗೆ ಸಜೆಷನ್ ನೀಡ್ತೀವಿ ಅದ್ರ ಪ್ರಕಾರ ಮಾಡಿರಿ ನೀವು ಸಂಪಾದನೆ ಕೋಟಿಗಟ್ಟಲೆ ನೀವು ಬೆಳೀಬೋದು ಈಗ ನಿಮ್ಮ ಮಾರ್ಗದರ್ಶನ ಬೇಕು ಅಂತಂದರೆ ವೀಕ್ಷಕರು ಏನು ಮಾಡಬೇಕು ನಮ್ಮ ಹತ್ರ ಬಂದರೆ ಹೇಳ್ತೀವಿ ಸರ್ ನಾವು ಈ ಥರ ಸಜೆಷನ್ ಇದಾರೆ ಈ ಥರ ಮಾಡಿರಿ ಈ ಥರ ಫೀಡಿಂಗ್ ಮಾಡಬೇಕು ಈ ಥರ ಮೇವು ಕೊಡಬೇಕು ಈ ಥರ ಟ್ರೀಟ್ಮೆಂಟು ವ್ಯಾಕ್ಸಿನ್ ಎಲ್ಲ ಈ ಥರ ಮಾಡಬೇಕು ಅನ್ನೋದು ನಮ್ಮ ಫ್ರೀಡಮ್ ಆ್ಯಪ್ ಮೂಲಕ ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತಂದರೆ ಏನು ಮಾಡಬೇಕಾಗುತ್ತೆ ನಮ್ಮಲ್ಲಿ ಈಗ ಆ್ಯಪ್ ಐತೆ ಸರ್ ಕಾಂತರಾಜು ಡಬಲ್ ನೈನ್ ಅಂತೇಳಿ ಆ ಆ್ಯಪ್ ಓಪನ್ ಮಾಡಿದರೆ ನಾವು ಈಗ ಫ್ರೀಡಮ್ ಆ್ಯಪ್ ಪ್ರಕಾರ ನಾವು ಇದು ಮಾಡ್ತೀವಿ ಎಸ್ ನೀವು ಕಾಂತರಾಜು ಅವ್ರ ಥರ ನೀವು ಕೂಡ ಕುಬೇರಾಗಬೇಕಾ ಜಸ್ಟ್ ಫ್ರೀಡಮ್ ಆ್ಯಪ್ಗೆ ಹೋಗಿ ರೆಫರಲ್ ಕೋಡ್ ಬರುತ್ತೆ ಕಾಂತರಾಜು ಡಬಲ್ ನೈನ್ ಅಂತೇಳಿ ಆ ರೆಫರಲ್ ಕೋಡ್ ಹೊಡೆದ್ರೆ ಕಾಂತರಾಜು ಅವರ ಮಾರ್ಗದರ್ಶನ ನಿಮಗೂ ಕೂಡ ಸಿಗುತ್ತೆ ಅಷ್ಟೇ ಅಲ್ಲ ಮೂರು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ ಇದಿಷ್ಟೇ ಅಲ್ಲ ಇದನ್ನು ಹೊರತುಪಡಿಸಿ ಇನ್ನು ಸಾಕಷ್ಟು ಒಂಬೈನೂರು ಕ್ಷೇತ್ರಗಳಲ್ಲಿ ನಾನು ಹೇಗೆ ಸಕ್ಸಸ್ ಅನ್ನು ಕಾಣ್ಬೋದು ಒಬ್ಬ ಒಳ್ಳೆ ಬಿಸ್ನೆಸ್ಮನ್ ಆಗ್ಬೋದು ಒಬ್ಬ ಒಳ್ಳೆ ಫಿನಾನ್ಷಿಯರ್ ಆಗ್ಬೋದು ಅಥವಾ ಒಬ್ಬ ಒಳ್ಳೆ ಕೃಷಿಕನ್ ಆಗ್ಬೋದು ಅನ್ನೋದನ್ನು ಈ ನಿಮ್ಮ ಫ್ರೀಡಮ್ ಆ್ಯಪ್ನ ಮೂಲಕ ತಿಳಿದುಕೊಳ್ಬೋದು